ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಒಂದು ಸುಲಭವಾಗಿರೋ ಚಟ್ನಿ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆಗೆ ಮತ್ತು ರೊಟ್ಟಿಗೆ ಚಪಾತಿಗೆ ಸೈಡಾಗಿ ನೆಂಚ್ಕೊಂಡ್ಬಿಟ್ಟು ತಿಂದರೆ ಬಾಯಿಗೆ ತುಂಬ ರುಚಿ ಕೊಡುತ್ತೆ. ಈ ಚಟ್ನಿನ ಮಾಡಿಟ್ಕೊಂಡ್ಬಿಟ್ಟು ನೀವು ಒಂದು 2-3 ದಿನಗಳವರೆಗೂ ಆರಾಮಾಗಿ ತಿನ್ನಬಹುದು, ಬೇಗ ಹಾಳಾಗಲ್ಲ. ಅನ್ನದ ಜೊತೆಯಲ್ಲಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ಇದನ್ನು ಮಾಡೋ ವಿಧಾನ ನೋಡೋಣ, ಬನ್ನಿ. ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳಿ. ಅದು ಬಿಸಿಯಾದ ನಂತರ ಅದಕ್ಕೆ ನೀವಾಗ 1-2 ಚಮಚದಷ್ಟು ಶೇಂಗಾ ಬೀಜ, ಒಂದು ಸ್ವಲ್ಪ ಮೆಂತ್ಯಕಾಳು, 1 ಟೀಸ್ಪೂನಷ್ಟು ಧನಿಯಾ ಬೀಜ, 1/2 ಟೀಸ್ಪೂನಷ್ಟು ಜೀರಿಗೆ, ಎಲ್ಲದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿದನ್ನು ಹುರ್ಕೊಳ್ಳೋಣ. ನೋಡಿ, ಇವಾಗ ನಾನಿಲ್ಲಿ ಎಲ್ಲ ಮಸಾಲನೂ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ನಂತರ ಇವಾಗ ಇದೇ ಪಾತ್ರೆಗೇನೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು 8-10 ಹಸಿರುಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನಾನು. ನಿಮಗೆ ಖಾರ ಕಡಿಮೆ ಬೇಕನ್ಸಿದ್ರೆ ನೀವು ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿನ ಯೂಸ್ ಮಾಡಬಹುದು. ಮೆಣಸಿನ್ಕಾಯಿ ಹಾಕಿದ ನಂತರ ನೋಡಿ, ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮೇಲ್ಗಡೆ ಮುಚ್ಚಿಬಿಡಿ. ಆದಷ್ಟು ಚೆನ್ನಾಗಿ ಫ್ರೈ ಆಗಬೇಕದು ಮೆಣಸಿನ್ಕಾಯಿ. ಇದೇ ಥರ 1-2 ಸಲ ಮುಚ್ಚೋದು ತೆಗೆಯೋದು ಮಾಡಿ, ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಇವಾಗ ಮೆಣಸಿನ್ಕಾಯಿಲಿ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಇದಕ್ಕೆ ಇವಾಗ ನಾನಿಲ್ಲಿ 1-2 ಟೊಮೊಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಕಟ್ ಮಾಡಿರುವಂತಹ ಟೊಮೊಟೊ ಹಣ್ಣು ಹಾಕ್ಕೊಳ್ಳೋಣ. ಟೊಮೊಟೊ ಹಣ್ಣನ್ನು ಅಷ್ಟೇ ಹಾಕಿದ ನಂತರ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಚಟ್ನಿ ತಾಳ್ಕೆ ಬರುತ್ತೆ. ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ. ನೋಡಿ, ಇವಾಗ ಟೊಮೊಟೊ ಹಣ್ಣನ್ನು ಅಷ್ಟೇ ಸ್ಮೂತಾಗಿ ಇಲ್ಲಿ ಫ್ರೈ ಆಗಿದೆ. ಅದಾದ ನಂತರ ಇದಕ್ಕೆ ಇವಾಗ ನಾನಿಲ್ಲಿ 1 ಕಪ್ನಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಪುದೀನ ಸೊಪ್ಪನ್ನು ಕೈಯಿಂದಾನೇ ಸೋಸಿಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಹಾಕಿದ ನಂತರ ನೋಡಿ, ಚೆನ್ನಾಗಿ ನೀರಿನಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಳ್ಳಿ. ಪುದೀನ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನಾವು ಪುದೀನ ಚಟ್ನಿ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಪುದೀನ ಸೊಪ್ಪು ಕೂಡ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಇದಕ್ಕೆ ಇವಾಗ ಫ್ರೈ ಮಾಡಿದಂತಹ ಸಾಮಗ್ರಿಗಳು ಹಾಕ್ಕೊಳ್ಳೋಣ. ಅದಾದ ನಂತರ ಮೊದಲೇ ನಾವೇನು ಹುರಿದಿರ್ತೀವಲ್ವಾ ಆ ಸಾಮಗ್ರಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕೊನೆಯದಾಗಿ 1/2 ಟೀಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕೋದ್ರಿಂದ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಇದಕ್ಕೆ ನೀರೇನು ಸೇರಿಸಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಇವಾಗ ಫ್ರೆಂಡ್ಸ್, ನಾನಿಲ್ಲಿ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದಕ್ಕಿರಲಿ ಚಟ್ನಿ ಪೂರ್ತಿ ಸಣ್ಣಗಾದರೂ ಕೂಡ ಟೇಸ್ಟ್ ಕೊಡಲ್ಲ ಬಾಯಿಗೆ ಅಷ್ಟು. ಇದಕ್ಕೆ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಆದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ಜೀರಿಗೆ ಹಾಕ್ಕೊಳ್ಳೋಣ. ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದಾದ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ನಂತರ 1-2-3 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗಾದ ನಂತರ ಇದಕ್ಕೆ ಇವಾಗ ಮಾಡಿದಂತಹ ಚಟ್ನಿ ಹಾಕ್ಕೊಳ್ಳೋಣ. ಚಟ್ನಿ ಹಾಕಿದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಆಫ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಯಾವಾಗಲೂ ಒಂದೇ ಥರ ಸಾಂಬಾರು ಪಲ್ಯ ಅದು ಇದು ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿರೋ ಡಿಫ್ರೆಂಟ್ ಆಗಿರೋ ರೆಸಿಪಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಸುಲಭವಾಗಿ ಪುದೀನ ಚಟ್ನಿ ಮಾಡೋದಂತ. ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.